डीएसपी पावर पान मसाला पावरफुल जनरिक। श्री साई मक्कल प्रपंच साई किड्स वर्ल्ड श्री साई मक्कल प्रपंच परिशुद्ध कड़ले हिटिनिंद तयारागिदे सद्गुरु आयुर्वेद ग्राम फ्लोर सोप। जीवी टीवी गे स्वागत, नानु होसदुर्ग राघु। ಹೊಸದುರ್ಗ ತಾಲೂಕಿನ ಶ್ರೀರಾಮಪುರ ಹೋಬಳಿ ಕಲ್ಕೆರೆ ಕ್ಲಸ್ಟರ್ ವ್ಯಾಪ್ತಿಯ ಕಬ್ಬಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲಾ ಆವರಣದಲ್ಲಿ ವಿಶ್ವ ಯೋಗ ದಿನಾಚರಣೆ ಅಂಗವಾಗಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ವಿಶ್ವದಾದ್ಯಂತ ಆಚರಣೆಗೊಳ್ಳುತ್ತಿರುವ ಯೋಗ ದಿನಾಚರಣೆಯ ಅಂಗವಾಗಿ ಆಯೋಜನೆಗೊಂಡ ಈ ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಸದಸ್ಯೆ ಆಶಾರವರು ನೀಡಿದ 20 ವಿವಿಧ ಜಾತಿಯ ಸಸಿಗಳನ್ನು ನೆಟ್ಟು ಪೋಷಣೆ ಮಾಡುವುದರೊಂದಿಗೆ ವಿಶೇಷವಾಗಿ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಯೋಗ ಶಿಕ್ಷಣದ ಅವಶ್ಯಕತೆ ಕುರಿತು ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಯೋಗ ಶಿಕ್ಷಕಿ ಲಲಿತಾರವರು ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸಿದರು. ಆರ್ಟ್ ಆಫ್ ಲಿವಿಂಗ್ ವತಿಯಿಂದ ಹೊಸದುರ್ಗದ ಕಬ್ಬಳ ಗ್ರಾಮದಲ್ಲಿ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು. ಕಬ್ಬಳ ಗ್ರಾಮದ ಎಸ್ಡಿಎಂಸಿ ಸದಸ್ಯರು ಹಾಗೆ ಶಾಲಾ ಶಿಕ್ಷಕರು ಎಲ್ಲರೂ ಸೇರಿ ಮಕ್ಕಳು ವಿದ್ಯಾರ್ಥಿಗಳು ಅತ್ಯುತ್ತಮವಾಗಿ ಯೋಗವನ್ನು ಮಾಡಿದ್ದೇವೆ. ಎಲ್ಲರೂ ಯೋಗದಿಂದ ಮಕ್ಕಳಿಗೆ ಅಂದರೆ ನೋಡಿ, ನಮಗೆ ಜೀವನದಲ್ಲಿ ಎರಡು ಬ್ರೈನ್ ಇದೆ, ಒಂದು ಮೆದುಳು ಮತ್ತು ಇನ್ನೊಂದು ನಾಭಿಭಾಗದ. ಹಾಗೆ ನಾವು ಯೋಗ ಮತ್ತು ಧ್ಯಾನ ಮಾಡೋದ್ರಿಂದ ನಮ್ಮ ನಾಭಿಭಾಗದಲ್ಲಿರೋ ಆ ಎರಡನೇ ಮೆದುಳು ನಮಗೆ ಜಾಗೃತವಾಗ್ತದೆ, ಹೆಚ್ಚು ಬುದ್ಧಿಶಕ್ತಿ ನಮಗೆ ಲಭಿಸುತ್ತೆ. ಹೀಗೆ ಯೋಗವನ್ನು ಮಾಡಿ ಈ ಯೋಗದ ಈ ಅವೇರ್ನೆಸ್ಸನ್ನು ಎಲ್ಲ ಕಡೆ ಬಿತ್ತುವಂಥದ್ದು ಬೆಳೆಸುವಂಥದ್ದು ನಮ್ಮ ಭಾರತೀಯ ನಮ್ಮ ಸಂಸ್ಕೃತಿಯ ಮತ್ತು ಪರಂಪರೆಯಿಂದ ಬಂದಂಥದ್ದು ಇದು ಯೋಗ. ಇದು ಈಗ ನಮ್ಮ ಜನರಿಗೆಲ್ಲ ಗೊತ್ತಾಗ್ತಾ ಇದೆ. ಹೀಗೆ ಮುಂದುವರಿಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ವಿಶ್ವ ಯೋಗ ದಿನದ ಅಂಗವಾಗಿ ನಡೆದ ಈ ವಿಶೇಷ ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರಾದ ವಿರೂಪಾಕ್ಷಪ್ಪ, ಮುಖ್ಯ ಶಿಕ್ಷಕಿ ಮಂಜುಳಾಕ್ಷಿ ಎಚ್ಜಿ, ಗ್ರಾಮ ಪಂಚಾಯತ್ ಸಿಬ್ಬಂದಿ ನವೀನ, ಬಿಐಆರ್ಟಿ ಪರಮ್ಮ, ಸಹಶಿಕ್ಷಕರಾದ ಪ್ರಕಾಶ್, ಆಂಜಿನಪ್ಪ, ಜ್ಯೋತಿ, ಲಕ್ಷ್ಮಿ ಮತ್ತು ಹಲವು ಶಾಲಾ ಮಕ್ಕಳು ಭಾಗವಹಿಸಿದ್ದರು. ಮೊದಲನೇದಾಗಿ ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶುಭಾಶಯಗಳು. ಏನಿಂದೇನು ಒಂದು ವಯಸ್ಸಿದೆ ಅದು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಎರಡು ರೀತಿಯಲ್ಲೂ ಬೆಳವಣಿಗೆ ಆಗಬೇಕಾದಂಥ ವಯಸ್ಸು. ಈ ವಯಸ್ಸಿನಲ್ಲಿ ನೀವು ಯೋಗ ಎಷ್ಟು ಅಭ್ಯಾಸ ಮಾಡ್ಕೊಂಡು ದಿನನಿತ್ಯ ಜೀವನದಲ್ಲಿ ತುಂಬ ಚೆನ್ನಾಗಿ ಅಳವಡಿಸ್ಕೊಂತೀರ ಅಷ್ಟು ಚೆನ್ನಾಗಿ ನೀವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಬೆಳವಣಿಗೆ ಹೊಂದುತ್ತೀರ. ಹಾಗೆ ನಿಮ್ಮದು ಎಲ್ಲ ರೀತಿಯ ಬೆಳವಣಿಗೆ ಕೂಡ ಚೆನ್ನಾಗಾಗುತ್ತೆ. ಒಂದು ವಿದ್ಯಾಭ್ಯಾಸ ಇರ್ಬೋದು ಅಂತ ಎಲ್ಲ ಹೇಳ್ತಾ ಇದ್ದೀನಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಬ್ಬಳದಲ್ಲಿ ನಾವು ಯೋಗ ದಿನಾಚರಣೆಯನ್ನು ರವಿಶಂಕರ್ ಗುರೂಜಿಯವರ ಒಂದು ಸಹಯೋಗದಲ್ಲಿ, ಲಲಿತಾಜಿಯವರ ಒಂದು ಸಹಯೋಗದಲ್ಲಿ ಆರ್ಟ್ ಆಫ್ ಲಿವಿಂಗ್ ಅಂತೇಳ್ಬಿಟ್ಟು ಒಂದು ಇದರಿಂದ ನಾವು ಈ ದಿನ ನಮ್ಮ ಶಾಲೆಯಲ್ಲಿ ಯೋಗ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೀವಿ. ಯೋಗದಿಂದ ಆರೋಗ್ಯ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ನೀವು ಪ್ರತಿದಿನ ಅಂದರೆ ಮನೆಯಲ್ಲಿ ಯೋಗ ಮಾಡ್ತಾ ಇರಬೇಕು. ನಿಮ್ಮ ಅಂಗಾಂಗಗಳು ಸಮೃದ್ಧಿಯಾಗಿ ಬೆಳೆಯೋದಕ್ಕೂ ಸಹಕಾರಿಯಾಗುತ್ತೆ. ಆಮೇಲೆ ವಿದ್ಯಾಭ್ಯಾಸದಲ್ಲೂ ಕೂಡ ಅನುಕೂಲ ಮಾಡಿಕೊಡುತ್ತೆ. ಈಗ ಏನೆಲ್ಲ ಕಲಿಸಿದಾರೋ ಆ ಯೋಗಗಳನ್ನು ಮಾಡಿದರೆ ನೀವು ಮುಂದೆ ವಿದ್ಯಾಭ್ಯಾಸಕ್ಕೆ ನಿಮಗೆ ಮೆಮೊರಿ ಪವರ್ ಬರುತ್ತೆ ಅಂತೇಳ್ಬಿಟ್ಟು ಲಲಿತಾಜಿಯವರು ಇಷ್ಟೋ ತನಕ ನಿಮ್ಗೆ ಹೇಳ್ಕೊಟ್ರು. ಅವರಿಗೆ ನಮ್ಮ ಶಾಲಾ ವತಿಯಿಂದ, ಗ್ರಾಮ ಪಂಚಾಯತಿ ವತಿಯಿಂದ, ಆಮೇಲೆ ಊರಿನ ವತಿಯಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.